ಎಲ್ಲರಿಗೂ ನಮಸ್ಕಾರಗಳು. 4 ವರ್ಷಗಳ ನಂತರ ಮತ್ತೆ ಸತೀಶ್ ಶುಗರ್ಸ್ ಅವಾರ್ಡ್ ನಿಮ್ಮೆಲ್ಲರ ಆಶೆಯಂತೆ ಮತ್ತೆ ಪ್ರಾರಂಭ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರುವಂತೆ 4 ವರ್ಷ ಕೋವಿಡ್ನಿಂದ ಈ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ದೇವೆ. ಬಹುಶಃ ನಮ್ಮ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಪ್ರೋತ್ಸಾಹ ಮಾಡುವಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ. ಭಾಳ ಸಂತೋಷ ಆಗಿದೆ. ಮತ್ತೆ ಇದನ್ನು ನೀವೆಲ್ಲ ಸಂತೋಷ ಪಡ್ತಾಯಿದ್ರೆ ಈ ಕಾರ್ಯಕ್ರಮ ನೋಡಿ. ಪ್ರತಿ ವರ್ಷ ಮತ್ತೆ ನಿರಂತರವಾಗಿ ಈ ಕಾರ್ಯಕ್ರಮ ನಿಮಗೋಸ್ಕರ ಇದ್ದೇ ಇರ್ತದೆ. ಈ ಕಾರ್ಯಕ್ರಮದಿಂದ ನೀವೆಲ್ಲ ಬೆಳೆಯುವಂಥ ಪ್ರಯತ್ನ ಮಾಡಿ. ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಭಾಳ ದಿನಗಳಿಂದ ನನಗೆ ಕನಸಿತ್ತು ಇಲ್ಲಿ ರಾತ್ರಿ ಕಾರ್ಯಕ್ರಮ ಆಗಬೇಕು, ಕ್ರಿಕೆಟ್ ಇರ್ಬೋದು, ಇನ್ನಿತರ ಕಾರ್ಯಕ್ರಮ ಆಗಬೇಕಂತ ಭಾಳ ದಿನ ಕನಸಿತ್ತು. ಆದರೆ ಇದು ಮಾಡುವಂಥ ಇಲಾಖೆ ನನ್ನ ಕೈಯಲ್ಲಿ ಇರೋದ್ರಿಂದ ಗೋಕಾಕಕ್ಕೆ ಒಂದು ಸಣ್ಣ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ. ಇದ್ರ ಜೊತೆಗೆ ಸುಮಾರು 1.5 ಕೋಟಿ ರೂಪಾಯಿಯಲ್ಲಿ ಒಂದು ಗ್ರಂಥಾಲಯ ಕೂಡ ನಾವು ಈಗಾಗಲೇ ಮಾಡಿದೆವು. ಗ್ರಂಥಾಲಯಕ್ಕೆ ಹೈಟೆಕ್ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ, ಜೊತೆಗೆ ಯೋಗಿ ಕೋಲ್ ರಸ್ತೆ ಮತ್ತು ಕೋಡ್ ಸರ್ಕಲ್ನಿಂದ ನಮ್ಮ ಬೆಳಗಾವಿ ರಸ್ತೆಯನ್ನು ಕೂಡ ಸುಧಾರಣೆ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇದಾದ ನಂತರ APMC ರಸ್ತೆ ಕೂಡ ಸುಧಾರಣೆ ಮಾಡ್ತೀವಿ. ಕೋರ್ಟಿನಲ್ಲಿ ವಕೀಲರ ಬೇಡಿಕೆ ಭಾಳ ದಿನದಿಂದ ಇತ್ತು. ವಕೀಲರ ಸಂಘಕ್ಕೆ ಒಂದು ಕಟ್ಟಡ ಬೇಕಂತ ಸುಮಾರು ಅಲ್ಲಿಯೂ 2.5 ಕೋಟಿ ರೂಪಾಯಿಯನ್ನ ಅಲ್ಲೂ ಕೂಡ ಕೊಟ್ಟಿದ್ದೀವಿ. ವಿಶೇಷವಾಗಿ ಇದು ಪ್ರಾಥಮಿಕ ಅಂತಿದೆ. ಇನ್ನೂ ಬರುವ ವರ್ಷಗಳಲ್ಲಿ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸಹಕಾರದೊಂದಿಗೆ ಪ್ರಯತ್ನ ಅತಿ ಖಂಡಿತವಾಗಿ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಇನ್ನೂ ಭಾಳಷ್ಟು ಈ ಜಿಲ್ಲೆಯನ್ನು ಪ್ರಗತಿ ಮಾಡಬೇಕಾಗಿದೆ. ಬೆಳಗಾವಿಯಲ್ಲಿ ಹೊಸ DC ಆಫೀಸ್ ಆಗ್ತಾಯಿದೆ. ಸುಮಾರು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಈ ತಾಲೂಕಿಗೆ ಒಂದು ಸಣ್ಣ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಭವಿಷ್ಯತ್ತಿನಲ್ಲಿ ಭಾಳಷ್ಟು ಕನಸುಗಳನ್ನು ಇಟ್ಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಈಡೇರಿಸ್ತೇವೆ. ಈ ಸತೀಶ್ ಶುಗರ್ಸ್ ಅವಾರ್ಡ್ 20ನೇ ವರ್ಷದಲ್ಲಿ ಮುನ್ನುಗ್ತಾ ಇದೆ. ಮುಂದೆ ಕೂಡ 21ನಿಂದ ಬರ್ತದೆ. ಅದರಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಈಗಾಗಲೇ 20 ವರ್ಷಗಳಲ್ಲಿ ಭಾಳಷ್ಟು ಸಿನಿಮಾ ನಟರಾಗಿದ್ದಾರೆ, ಹಾಸ್ಯ ಕಲಾವಿದರಾಗಿದ್ದಾರೆ. TVದಲ್ಲಿ ಕೂಡ ಭಾಳಷ್ಟು ಈ ನಾಡಿನ ಹೆಸರು ತರುವಂಥ ಭಾಳಷ್ಟು ಕಲಾವಿದರು ಪ್ರಯತ್ನ ಮಾಡಿದ್ದಾರೆ. ಅವರು ಕೂಡ ಅಭಿನಂದನೆಗಳು ಸಲ್ಲಿಸಿ ಇಂಥ ಕಲಾವಿದರು ಇನ್ನೂ 100 ಜನ ಈ ವೇದಿಕೆ ಮುಖಾಂತರ ಬೆಳೀಲಿ ಅಂತ ಮತ್ತೊಮ್ಮೆ ಹಾರೈಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯರಿಗೆ, ವಿಶೇಷವಾಗಿ ಸವದತ್ತಿ ಶಾಸಕರಾದ ವಿಶ್ವಾಸ ವೈದ್ಯವರು ಇದ್ದಾರೆ, ಕಿತ್ತೂರಿನ ಶಾಸಕರ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದರೆ. ಅವರು ಕೂಡ ನಿಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ಉಸ್ತುವಾರಿಯನ್ನು ರಾಹುಲ್ ಪ್ರಿಯಾಂಕಾ ಅವರು ಮಾಡ್ತಿದ್ದಾರೆ. ಯಾಕಂದರೆ ಇನ್ನು ಮುಂದೆ ಈ ರಥವನ್ನು ಎಳೆಯುವಂಥ ಪ್ರಯತ್ನ ಅವ್ರ ಜವಾಬ್ದಾರಿಯಾಗಿದೆ. ನಾವು ಸಾಕಷ್ಟು ಮಾಡಿದ್ದೀವಿ. ನಮ್ಮ ಕೆಲಸ ಇನ್ನೂ ಮೇಲ್ಮಟ್ಟದಲ್ಲಿ ಭಾಳಷ್ಟು ಇದೆ. ಕಳೆದ 4-5 ವರ್ಷಗಳಿಂದ ಅವರು ಕೂಡ ಸಾಕಷ್ಟು ನಿಮ್ಮ ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕವಾಗಿ, ರಾಜಕೀಯವಾಗಿ, ಉದ್ದಿಮೆಯಲ್ಲಿ ಭಾಳಷ್ಟು ಶೈಕ್ಷಣಿಕವಾಗಿ ಅವ್ರಿಗೆ ಕೆಲಸ ಮಾಡ್ತಾರೆ. ಇನ್ನೂ ಭಾಳಷ್ಟು ಮಾಡಬೇಕಾಗಿದೆ. ಅವ್ರಿಗೆಲ್ಲ ಮಾಡುವಂಥ ಶಕ್ತಿ ನೀವೆಲ್ಲ ತುಂಬಬೇಕಂತೇಳಿ ನನ್ನ ಮಾತು ಮುಗಿಸ್ತಾರೆ. ಎಲ್ಲರಿಗೂ ನಮಸ್ಕಾರ.